ತರಕಾರಿ ಬೆಲೆ ಗಗನಕ್ಕೇರಿದೆ. ನೀವು ನೋಡಕ್ ಬರೋ ಗಂಡ್ಗಳಿಗೆ ಉಪ್ಪಿಟ್ಟು ಮಾಡೋದಿಕ್ಕೆ 200-300 ರೂಪಾಯಿ ಖರ್ಚಾಗುತ್ತೆ. ಇನ್ಮೇಲೆ ಟೆನ್ಷನ್ನೇ ಬೇಡ, ಮುಹೂರ್ತ ಆಪ್ನಲ್ಲಿ 49 ರೂಪಾಯಿಗೆ ವಧುವರರ ಪ್ರೊಫೈಲ್ಸ್ ನೋಡಬಹುದು. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗುವವರೆಗೂ ದೇಶದ ಸಾಲ 53 ಲಕ್ಷ ಕೋಟಿ ಮಾತ್ರ ಆಯಿತು. ಆದರೆ ಈಗ ದೇಶದ ಸಾಲ 170 ಲಕ್ಷ ಕೋಟಿ ಆಗಿದೆ. ಪ್ರಧಾನಿ ಮೋದಿ ಒಬ್ಬರ ಅವಧಿಯಲ್ಲಿ 118 ಲಕ್ಷ ಕೋಟಿ ಸಾಲ ಆಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇಶದ ಸಾಲದ ಪ್ರಮಾಣವನ್ನ ಬಿಚ್ಚಿಟ್ರು. ವಿಧಾನ ಪರಿಷತ್ನಲ್ಲಿ 2023-24 ಆಯವ್ಯಯದ ಮೇಲೆ ನಡೆದ ಚರ್ಚೆಗೆ ಉತ್ತರ ಕೊಟ್ರು. ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಮೋದಿ ಪ್ರಧಾನಿ ಆಗೋ ತನಕ ಇದ್ದ ದೇಶದ ಸಾಲ ಕೇವಲ 53 ಲಕ್ಷ ಕೋಟಿ, ಅದನ್ನ 170 ಲಕ್ಷ ಕೋಟಿಗೆ ಏರಿಸಿದ್ದೇ ಪ್ರಧಾನಿ ಮೋದಿಯವರ ಸಾಧನೆ. ಶ್ರೀಮಂತ ಕಾರ್ಪೊರೇಟ್ಗಳ 12 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ ಮೋದಿಯವರು, ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಅಂತ ಹೇಳಿದ್ದಾರೆ. ಕಚ್ಚಾ ತೈಲದ ಬೆಲೆ ಕಮ್ಮಿ ಇದ್ದಾಗಲೂ ಪೆಟ್ರೋಲ್ ಡೀಸೆಲ್ ಬೆಲೆ ಈ ಮಟ್ಟಕ್ಕೆ ಏರಿಸಿದ್ರೆ, ಹಾಲು ಮೊಸರು ಮಜ್ಜಿಗೆ ಮಂಡಕ್ಕಿ ಮೇಲೂ GST ಹಾಕಿದ್ರೆ ಬಡವರು ಮಧ್ಯಮ ವರ್ಗದವರ ಗತಿ ಏನು ಅಂತ ಪ್ರಶ್ನೆ ಮಾಡಿದ್ರು. ಶ್ರಮಿಕರ ಬಡವರ ಹಣ ಕಿತ್ತು ಶ್ರೀಮಂತ ಕಾರ್ಪೊರೇಟ್ಗಳಿಗೆ ಕೊಡೋದು ಬಿಜೆಪಿಯ ಆರ್ಥಿಕತೆ. ಈ ಕಾರಣಕ್ಕೆ ಹಾಲು ಮೊಸರು ಮಂಡಕ್ಕಿ ಮೇಲೂ ತೆರಿಗೆ ಹಾಕಿದ್ದಾರೆ. ಶ್ರೀಮಂತ ಕಾರ್ಪೊರೇಟ್ಗಳ 12 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ, ಆದರೆ ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ಒಪ್ತಿಲ್ಲ ಅಂತ ಕಿಡಿಕಾರಿದ್ರು. ಬಸವಣ್ಣನವರ ದಾಸೋಹ ಮತ್ತು ಕಾಯಕ ಸಂಸ್ಕೃತಿಯ ಆಶಯ ನಮ್ಮ ಆಯವ್ಯಯದಲ್ಲಿದೆ. ಬಿಜೆಪಿಯವರು ಬಸವ ವಿರೋಧಿಗಳು, ಬೆಂಕಿ ಹಚ್ಚೋದೇ ಬಿಜೆಪಿ ಕೆಲಸ. ಮಣಿಪುರವನ್ನು ಬಿಡಲ್ಲ, ಕರ್ನಾಟಕವನ್ನು ಬಿಡಲ್ಲ, ಬೆಂಕಿ ಹಚ್ಚುತ್ತಾರೆ ಅಂತ ಹೇಳಿದ್ದಾರೆ.